ಕಿವಿ ನೋವಿದ್ದರೆ ತಕ್ಷಣ ಇದರ ಎರಡು ಹನಿ ಕಿವಿಗೆ. ಎರಡು ಬೆಳ್ಳುಳ್ಳಿ ಹೆಸಳನ್ನು ತೆಗೆದುಕೊಂಡು ಅದರಿಂದ ರಸ ತೆಗೆಯಬೇಕು. ಆ ರಸವನ್ನು ಒಂದು ಟೀಸ್ಪೂನ್ ಆಲಿವ್ ಎಣ್ಣೆಯಲ್ಲಿ ಬೆರೆಸಬೇಕು. ನಂತರ ಈ ಮಿಶ್ರಣವನ್ನು ಎರಡು ಹನಿ ಕಿವಿಗೆ ಹಾಕಿದರೆ ಕಿವಿಯ ಸಮಸ್ಯೆ ನಿವಾರಣೆಯಾಗುತ್ತವೆ. ಈ ರಸವನ್ನು ಹತ್ತಿಯಲ್ಲಿ ಅದ್ದಿ ಕಿವಿಗೆ ಕೆಲಕಾಲ ಇಟ್ಟರೆ ಸಾಕು, ಸಮಸ್ಯೆಯ ತೀವ್ರತೆ ಕಡಿಮೆಯಾಗುತ್ತದೆ. ಬೆಳ್ಳುಳ್ಳಿ ರಸ ಆಲಿವ್ ಎಣ್ಣೆಯಲ್ಲಿ ಆಂಟಿಫಂಗಲ್, ಆಂಟಿಬ್ಯಾಕ್ಟೀರಿಯಲ್, ಆಂಟಿವೈರಲ್ ಗುಣಗಳು ಹೇರಳವಾಗಿವೆ. ಆದ ಕಾರಣ ಅವೆರಡನ್ನು ಬೆರೆಸಿ ಮಿಶ್ರಣ ಮಾಡಿ ಕಿವಿಯಲ್ಲಿ ಹಾಕಿದರೆ ಕಿವಿಯಲ್ಲಿನ ಬ್ಯಾಕ್ಟೀರಿಯಾ ಕ್ರಿಮಿಗಳು ನಾಶವಾಗಿ ಕಿವಿಗಳು ಸ್ವಚ್ಛವಾಗುತ್ತವೆ. ಕಿವಿ ಸೋರುವಂತಹ ಸಮಸ್ಯೆಗಳು ಇದ್ದರೂ ಈ ರೀತಿ ಮಾಡಿದರೆ ಕೂಡಲೇ ಕಡಿಮೆಯಾಗುತ್ತದೆ. ಆ ರೀತಿಯಾಗಿ ಸಮಸ್ಯೆ ಕಡಿಮೆಯಾಗುವವರೆಗೆ ನಿತ್ಯ ಎರಡರಿಂದ ಮೂರು ಬಾರಿಯಾದರೂ ಈ ರೀತಿ ಮಾಡಬೇಕಾಗಿರುತ್ತದೆ. ಇದರಿಂದ ಕಿವಿಯಲ್ಲಿನ ಸೋಂಕುಗಳು ನಿವಾರಣೆಯಾಗುತ್ತವೆ, ಊತ ನೋವು ಕಡಿಮೆಯಾಗಿ ಆಂತರಿಕವಾಗಿ ಕಿವಿ ಸ್ವಚ್ಛವಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಜೊತೆಗೆ ಅಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಳ್ಳಿ. ಕನ್ನಡ ಸ್ಟಾರ್ ಟಿವಿ.